ಖಂಡಿತ ಸರ್, ನಿಜವಾಗ್ಲೂ ನೀವು ಹೇಳ್ದಂಥ ಮಾತು, ಗ್ಲ್ಯಾಮರಸ್ ಪಾತ್ರ, ಕಮರ್ಷಿಯಲ್ ಪಾತ್ರ ಎಲ್ಲ ಥರದ್ದು ಮಾಡಿದ್ದೀನಿ. ಈ ಥರದ್ದು ಒಂದು ನನಗೂ ನನ್ನ ಕರಿಯರಿಗೆ ಬೇಕಿತ್ತು. ಯಾಕಂದರೆ ಸಿನಿಮಾಗಳು ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಸೆಟ್ ಆಫ್ ಕ್ರೌಡ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾಗಳು. ಅಂದರೆ ಈಗ ಯಂಗ್ಸ್ಟರ್ಸ್, ಅವರಿಗೆ ಹೊಡಿಬಡಿ ಇಷ್ಟ, ಅವರಿಗೆ ವೈಲೆನ್ಸ್ ಇಷ್ಟ ಅಂತ. ಬಟ್ ಖಂಡಿತ ಒಳ್ಳೆ ಸಿನಿಮಾ ಕೊಟ್ಟರೆ, ಒಳ್ಳೆ ಅರ್ಥಪೂರ್ಣವಾದ ಸಿನಿಮಾ ಕೊಟ್ಟರೆ ಎಲ್ಲರೂ ನೋಡ್ತಾರೆ ನನ್ನ ಪ್ರಕಾರ. ಸೊ ಅದು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರಬೇಕು ಥಿಯೇಟರ್ಗೆ. ಈಗ ಒಬ್ಬ ವಯಸ್ಸಾದ ಅಜ್ಜಿ ತಾತ ಇರ್ತಾರೆ, ಅವರಿಗೆ ಸಿನಿಮಾ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಈ ಥರದ್ದು ಸಿನಿಮಾಗಳು ಬರದೇ ಇದ್ದಾಗ ಅವ್ರಿಗೆಲ್ಲೋ ಒಂದು ಕಡೆ, ಅಯ್ಯೋ ನಾವು ಹೋಗಿ ಏನು ಮಾಡೋಣ, ಅಲ್ಲಿ ಬರೀ ಹೊಡಿತಾ ಇರ್ತಾರೆ, ರಕ್ತ ನೋಡ್ತಾ ಇರ್ತೀವಿ, ಇನ್ನು ಸಾಕಷ್ಟು ಜನರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಆ ಥರ ಸಿನಿಮಾಗಳು ನೋಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ಥರ, ಕಾಸಿನ ಸರ ಸಿನಿಮಾ ಥರ ಒಂದು ಅರ್ಥಪೂರ್ಣವಾದ ಸಿನಿಮಾ ಇದ್ದಾಗ ಎಲ್ಲ ಏಜ್ ಗ್ರೂಪ್ ಅವರು ಯಾವುದೇ ಥರ ಒಂದು ಭಯ ಇಲ್ಲದೆ, ಅಯ್ಯೋ ನಾವೇನು ನೋಡ್ತೀವೋ ಸಿನಿಮಾ ಥಿಯೇಟ್ರಲ್ಲಿ ಅನ್ನೋ ಭಯ ಇಲ್ಲದೆ ಖುಷಿಯಿಂದ ಬಂದು ಸಿನಿಮಾ ನೋಡ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಅದು ಬೇಕು ಈಗಿನ ಟೈಮಲ್ಲಿ, ಯಾಕಂದರೆ ಈಗ ಅದು ಬರ್ತಾ ಇಲ್ಲ ಆ ಥರದ್ದು. ಬರೀ ಫೈಟು, ಬರೀ ಆದಷ್ಟು ಒಬ್ಬರು ಇನ್ನೊಬ್ಬರನ್ನ ಹೊಡಿತಾರೆ, ಒಬ್ರಿಗೆ ನೋವಾಗುತ್ತೆ, ರಕ್ತ ಬರುತ್ತೆ, ಇದೇ. ಮತ್ತು ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು, ಬೇಡದೇ ಇರೋ ಅಂಥ ಕೆಟ್ಟ ಪದ ಬಳಕೆ. ಈಗ ಒಂದು ಚಿಕ್ಕ ಮಗುಗೆ ನಾವೇನು ತೋರಿಸ್ತೀವಿ ಅವ್ರು ಅದನ್ನೇ ಕಲಿಯೋದು. ನೀವು ಅವ್ರಿಗೆ ಪದ ಬಳಕೆನೇ ಅಷ್ಟು ಕೆಟ್ಟದಾಗಿ ನೀವು ತೋರಿಸಿದ್ರೆ ಅವ್ರು ಅದು ಕರೆಕ್ಟ್ ಅನ್ಕೊತಾರೆ, ಓ ಇದೇ ಸಿನಿಮಾ, ಇದೇ ರಿಯಲ್ ಲೈಫು, ನಾವು ಹಿಂಗೆ ಯೂಸ್ ಮಾಡ್ಬೋದು ವರ್ಡ್ಸ್ ಅಂತ. ಆದರೆ ನಮ್ಮ ಕಾಸಿನ ಸರ ಸಿನಿಮಾ ನೋಡಿದ್ರೆ ಒಬ್ಬ ಒಳ್ಳೆಯ ನಾಗರಿಕ ಹೇಗಾಗಬೇಕು, ಸಿನಿಮಾದಲ್ಲಿ ಒಬ್ಬ ರೈತ ಒಬ್ಬ ಒಳ್ಳೆ ನಾಗರಿಕನಾಗಿ ಹೇಗೆ ಕಾಣಿಸ್ಕೊತಾನೆ ಅನ್ನೋದು ಸಿನಿಮಾದಲ್ಲಿ ನೋಡ್ಬೋದು. ಸಾಕಷ್ಟು ಮಕ್ಕಳು ಕೂಡ ಇದರಿಂದ ಸಾಕಷ್ಟು ಕಲಿಬೋದು ಅನ್ನೋ ಒಂದು ಖುಷಿ ನನಗಿದೆ. ಎಲ್ಲೊಂದು ಕಡೆ ಒಂದು ಸಿನಿಮಾ ಮಾಡಿದಾಗ ಒಂದು ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದು ನನಗೆ ಕಾಸಿನ ಸರದ್ರ ಮೂಲಕ ಆಗ್ತಿರೋದು. ಯಾಕಂದರೆ ಇದನ್ನು ನಾನು ನಮ್ಮ ತಾಯಿ ಸುಮಾರು ಸಿನಿಮಾಗಳು ನಾನು ತೋರಿಸಲ್ಲ ನಮ್ಮ ತಾಯಿಯವ್ರಿಗೆ, ಯಾಕಂದರೆ ಅವ್ರು ಬಂದು ಅಯ್ಯೋ ಫೈಟಿಂಗ್ 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 ಸಾಕಾಯಿತು ನನಗೆ ಅಂತಾರೆ. ಅದಕ್ಕೆ ನಾನು ಈ ಥರ ಒಂದು ಸಿನಿಮಾ ಮಾಡಿದಾಗ ನನ್ನ ಇಡೀ ಫ್ಯಾಮಿಲಿನ ಕರ್ಕೋಬೋದಾ, ನಮ್ಮ ಇಡೀ ಕೊಡಗಿನಲ್ಲಿರುವಂಥ ಅಷ್ಟು ಜನರನ್ನ ನಾನು ಹೇಳ್ಬೋದಲ್ವ, ಸಿನಿಮಾ ಆರಾಮಾಗಿ ನೋಡಿ, ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ಈ ಸಿನಿಮಾದಲ್ಲಿ ಅಂತ ಹೇಳಿಕೊಂಡು. ಸೊ ಆ ಒಂದು ಕಾರಣಕ್ಕೆ ನನಗೆ ಕಾಸಿನ ಸರ ತುಂಬ ಸ್ಪೆಷಲ್ ಸಿನಿಮಾ, ನನಗೆ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿತ್ತು, ನಾನು ಅದನ್ನೇ ಆಗ್ಲೇ ಹೇಳ್ಕೊಂಡೆ. ಏನಂದ್ರೆ ಬರೀ ಮಾತಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಹೊರತು ಒಬ್ಬ ರೈತನಿಗೆ ಸಿಗುವಂತ ರೆಸ್ಪೆಕ್ಟ್ ನಾವು ನೋಡಿದೀವಿ. ಅವನನ್ನ ಯಾವುದೂ ಒಂದು ಕೀಳಾಗಿ ಅಂತ ನಾನು ಹೇಳಲ್ಲ, ಬಟ್ ಅವನಿಗೆ ಸಿಗ್ಬೇಕಾದಂಥ ರೆಸ್ಪೆಕ್ಟ್ ನಮ್ಮಲ್ಲಿ ಕೊಡ್ತಾ ಇಲ್ಲ. ಒಬ್ಬ ರೈತ ಅಂತ ಹೇಳಿದ್ರೆ ಏನೋ ಅವನು ದುಡಿಮೆ ಮಾಡ್ಕೊತಾನೆ, ಅವನು ಬಿತ್ತನೆ ಮಾಡ್ತಾನೆ, ಅವನು ಇದು ಮಾಡ್ಕೊತಾನೆ ಅಂತ. ಬಟ್ ಒಬ್ಬ ರೈತ ಅಲ್ಲಿ ಕೃಷಿ ಮಾಡದೆ ಹೋದ್ರೆ, ಒಬ್ಬ ರೈತ ಏನು ಬೆಳಿದೆ ಹೋದ್ರೆ ನಮ್ಮ ಹೊಟ್ಟೆಗೆ ಏನು ಸಿಗಲ್ಲ ಅನ್ನೋದು ತುಂಬಾ ಜನರು ಮರ್ತೋಗಿದ್ದಾರೆ ಲೈಫಲ್ಲಿ. ಸೊ ನಮ್ಮ ಸಿನಿಮಾ ಕಾಸಿನ್ ಸರ ಸಿನಿಮಾ ಎಲ್ಲೋ ಒಂದ್ ಕಡೆ ಆ ಒಂದು ರೈತರ ಜೀವನಕ್ಕೆ ಸ್ವಲ್ಪ ಲೈಟ್ ಹಾಕ್ದಂಗೆ ನಮ್ಮ ಸಿನಿಮಾ. ನೀವು ಹೇಳಿದ್ರಿ, ನಿಜವಾಗ್ಲೂ ತುಂಬಾ ಸೊಗಸಾಗಿತ್ತು, ತುಂಬಾ ಮಜಾ ಮಾಡಿದ್ವಿ. ಏನಂದ್ರೆ ಬಿತ್ತನೆ ಮಾಡುವಂತ ಸಮಯದಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ನಾವು ಬಿತ್ತನೆ ಮಾಡ್ತಾ ಇದ್ವಿ, ನಿಜವಾಗ್ಲೂ ಬಿತ್ತನೆ ಮಾಡೋರು ಆ ಹೊಲದಲ್ಲಿ, ನಿಜವಾಗ್ಲೂ ಬಿತ್ತನೆ ಮಾಡೋರು ಒಂದಷ್ಟು ಲೇಡೀಸು ಆಲ್ರೆಡಿ ಬಿತ್ತನೆ ಮಾಡಕ್ಕೆ ರೆಡಿ ಮಾಡಿಬಿಟ್ಟಿದ್ರು. ಅದಕ್ಕೆ ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಇರಿಯಮ್ಮ ನಾನು ಆಕ್ಷನ್ ಅಂತೀನಿ, ಆಕ್ಷನ್ ಅಂದಾಗ ನೀವು ಮಾಡ್ಕೊಂಡು ಹೋಗಿ, ಬಿತ್ತನೆ ಮಾಡ್ಕೊಂಡು ಹೋಗಿ ಅಂತ. ಸೊ ನಾನು ರಾಘವರು ಮೊದಲನೇ ಸತಿ ಮಾಡ್ತಾ ಇದ್ದೀವಿ. ಸೊ ನಾವು ಅವಾಗ ಕಲಿತಾ ಇದ್ದೀವಿ, ನಾವು ಒಂದೊಂದೇ ಬಿತ್ತನೆ ಮೆತ್ತಗೆ ಮಾಡ್ತಾ ಇದ್ದೀವಿ. ಕಟ್ ಅನ್ನೋಷ್ಟರಲ್ಲಿ ತಿರುಗಿ ನೋಡಿದ್ರೆ ಅವರು ಹೆಂಗಸರು ಪೂರ್ತಿ ಲೈನ್ ಮುಗಿಸ್ಬಿಟ್ಟಿದ್ದಾರೆ, ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದಾರೆ. ನಾವು ಮತ್ತೆ ನಮ್ಮ ಡೈರೆಕ್ಟ್ರು, ಅಲ್ಲಮ್ಮ ನೀವು ಅಷ್ಟು ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಟ್ರೆ. ಅವಾಗ ಅವರು, ಅಲ್ಲ ಸ್ವಾಮಿ ನಮಗೆ ಬೇಗ ಮುಗಿಸ್ಬೇಕು, ಮನೆಗೆ ಹೋಗೋದು ಬೇಡವೆ ಅಂತಾರೆ. ಸೊ ಆ ಥರ ಒಂದಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮಗೆ ಕಾಸಿನ ಸರ ಸಿನಿಮಾದಲ್ಲಿ. ಬಿತ್ತನೆ ಮಾಡೋದು ಕಲ್ತ್ವಿ, ಏನು ಹೈನುಗಾರಿಕೆ ಅಂದರೆ
ದನಗಳು ಹಸುಗಳನ್ನ ಮೇಯಿಸೋದು, ಮತ್ತೆ ಅವ್ರ ಜೊತೆಗೆ ನಾವು ಬಿತ್ತನೆ ಮಾಡೋದು ಅಂದ್ರೆ ಸೀಡ್ಸ್ ನ ಬಿತ್ತನೆ ಮಾಡ್ಕೊಂಡು ಹೋಗೋದು, ಇದಷ್ಟನ್ನು ನಾವು ಒಂದು ನನಗೆ ಗೊತ್ತಿಲ್ಲ ಬೇರೆ ಸಿನಿಮಾಗಳಲ್ಲಿ ನಾನು ಏನಾದ್ರೂ ಕಲ್ತಿದ್ದೀನ ಒಂದು ಈ ತರದ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಕಲ್ತಿದ್ದೀನ ಅಂತ. ಈ ಸಿನಿಮಾದಲ್ಲಂತೂ ಸಾಕಷ್ಟು ವಿಷಯಗಳನ್ನ ಕಲ್ತು ಬಿಟ್ಟಿದ್ದೀನಿ. ನನ್ಗನ್ಸುತ್ತೆ ನೆಕ್ಸ್ಟ್ ಯಾರಾದ್ರೂ ನನಗೆ ಹೇಳಿದ್ರೆ ಈ ತರ ನಾವು ಹೊಲ ಮಾರ್ತಾ ಇದೀವಿ ತಗೊಳ್ತೀರಾ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಖಂಡಿತ ಹೇಳ್ತೀನಿ, ಹೌದು ನಾನು ಖಂಡಿತ ತಗೊಂತೀನಿ, ನನಗೂ ಬಿತ್ತನೆ ಮಾಡೋಕ್ಕೆಲ್ಲ ಬರುತ್ತೆ, ನಾನು ಕೂಡ ಕಲಿಬೇಕು ಈ ವಿಷಯಗಳನ್ನ, ನಾನು ಕಲ್ತಿದ್ದೀನಿ, ಮಾಡ್ಲಿಕ್ಕೆ ತುಂಬಾ ಇಷ್ಟ ಅಂತ. ಇನ್ನೊಂದು ಕಡೆ ಈ ಸಿನಿಮಾ ನನಗೆ ಒಂದು ರೈತ ಮಹಿಳೆ, ಒಂದು ಪರಿಪೂರ್ಣ ಮಹಿಳೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ತಾಯಿ ಮಗನ ರಿಲೇಷನ್ಶಿಪ್ ಏನು, ಒಬ್ಬ ಅಣ್ಣ ತಮ್ಮನ ರಿಲೇಷನ್ಶಿಪ್ ಏನು, ಒಂದು ಗಂಡ ಹೆಂಡತಿಯ ರಿಲೇಷನ್ಶಿಪ್ ಏನು ಅನ್ನೋದನ್ನ ತುಂಬಾ ಸೊಗಸಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರು. ಎಲ್ಲೊಂದ್ ಕಡೆ ಅದು ಮರ್ತೋಗಿತ್ತು, ಈಗ ಬರೀ ಒಂದು ಲಿವ್ ಇನ್ ರಿಲೇಷನ್ಶಿಪ್ಸ್ಗಳ ಮೇಲೆ ಸಿನಿಮಾ, ಡೇ ಟು ಡೇ ಲೈಫ್ ಅಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ನ ಬೇಕಾದ್ರೆ ಇಟ್ಕೋಬಹುದು, ಆಮೇಲೆ ನೀವ್ ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಬಟ್ ಟು ಗೋ ಬ್ಯಾಕ್ ಟು ಅವರ್ ರೂಟ್ಸ್, ನಾವು ಮುಂಚಿಂದ ಹೇಗಿದ್ವಿ, ನಮ್ಮ ಲೈಫ್ ಅಲ್ಲಿ ನಮ್ಮ ತಂದೆ ತಾಯಿ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅನ್ನೋ ಒಂದು ಸತ್ವಗಳನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ ಈ ತರದ ಒಂದು ಸಿನಿಮಾ ಮಾಡಿದೀನಿ ಅಂತ. ಖಂಡಿತ ಹೌದು, ಯಾಕಂದ್ರೆ ನೀವ್ ಹೇಳ್ದಂಗೆ ಈಗಿನ ಒಂದೊಂದು ಹಾಡುಗಳು ನಾವು ಸರಿನಾ ಅದ ಆ ಹಾಡನ್ನ ಹಾಡ್ಬಹುದಾ ಅಂತ ಎರಡ್ ಸತಿ ಯೋಚನೆ ಮಾಡ್ಬೇಕು ನಾವು, ಯಾಕಂದ್ರೆ ಅಷ್ಟು ಪದ ಬಳಕೆ ಅಷ್ಟು ಕೆಟ್ಟದಾಗಿರುತ್ತೆ ಹಾಡುಗಳಲ್ಲಿ. ಎಲ್ಲ ಅಂತ ಹೇಳಲ್ಲ, ಕೆಲವು ಹಾಡುಗಳು ತುಂಬಾನೇ ಚೆನ್ನಾಗಿರುತ್ತೆ, ಆದ್ರೆ ನಮ್ಮ ಸಿನಿಮಾ ಕಾಸಿನ್ ಸರ ಸಿನಿಮಾದ ಎಲ್ಲಾ ಹಾಡುಗಳು ಅರ್ಥಪೂರ್ಣವಾಗಿದೆ, ಅರ್ಥಗರ್ಭಿತವಾಗಿದೆ. ಒಂದೊಂದು ಹಾಡುಗಳು ಕೂಡ ನೀವು ಆರಾಮಾಗಿ ಕುತ್ಕೊಂಡು ಕೇಳಿದ್ರೆ ಒಂದು ಮೆಡಿಟೇಷನ್ ಮಾಡಿದ ಫೀಲ್ ನಿಮಗೆ ಬರುತ್ತೆ. ಯಾಕಂದ್ರೆ ಒಂದು ಈಗ ನಮ್ ಈ ಸಾಂಗ್ ನೋಡಿ, ಭರಣೀಯ ಮಳೆ ಹೊಯ್ದು ಧರಣಿಯು ತಣಿದಂತೆ ನೀ ಬಂದೇ ಭಾಗ್ಯವಂತೆ. ನೋಡಿ, ಇದ್ರಲ್ಲಿ ಹೆಂಡತಿಗೂ ಭಾಗ್ಯವಂತೆ ಅಂತ ಕರೀತಾನೆ ಗಂಡ, ಅದ್ರ ಜೊತೆಗೆ ತನ್ನ ಕೃಷಿ ತನ್ನ ವ್ಯವಸಾಯ ಏನ್ ಮಾಡಿದಾನೆ ಆ ಫಸ್ಲಿಗೂ ಭಾಗ್ಯವಂತೆ ಅಂತ ಕರೀತಾರೆ. ಅಂದ್ರೆ ಭರಣಿ ಮಳೆ ಬಂದು ಧರಣಿ ತಣಿ ಆಯ್ತು, ನೀನ್ ಬಂದೆ ಅಂದ್ರೆ ಆ ಫಸ್ಲು ಅಷ್ಟು ಚೆನ್ನಾಗಿ ಬಂತು, ಭಾಗ್ಯವಂತೆ ತರ ಫಸ್ಲು ಬಂತು, ನೀನ್ ನನ್ನ ಲೈಫ್ ಅಲ್ಲಿ ಬಂದೆ ಹೆಂಡತಿಯಾಗಿ, ನೀನ್ ನನಗ್ ಭಾಗ್ಯ ತಂದ್ಕೊಟ್ಟೆ ಅಂತ. ಎಷ್ಟೊಂದ್ ಜನ ಗಂಡಸರು ತಮ್ಮ ಹೆಂಡತಿಯರ್ನ ತುಂಬಾ ಅವ್ರ ಹೆಸರಲ್ಲೇ ಬಿಸ್ನೆಸ್ ಮಾಡ್ತಾರೆ, ಅವ್ರ ಹೆಸರಲ್ಲೇ ಪ್ರತಿಯೊಂದು ಮಾಡ್ತಾರೆ, ನಮ್ಮ ಹೆಂಡತಿ ನಮ್ ಮದ್ವೆ ಆದ್ಮೇಲೆ ನಂಗೆ ಭಾಗ್ಯ ಬಂತು ಅಂತೆಲ್ಲ ಹೇಳ್ತಾರೆ. ಆದ್ರೆ ಹಳೆ ಹಾಡುಗಳನ್ನ ಬಿಟ್ರೆ ಈಗ ಯಾವ ಹಾಡು ಹಾಡಕ್ಕಾಗತ್ತೆ, ಅವರು ಒಬ್ಬ ಹೆಂಡತಿಗೆ ಯಾವ ಹಾಡು ಹಾಡಕ್ಕಾಗತ್ತೆ, ಎಲ್ಲ ಹಾಡುಗಳಲ್ಲೂ ಏನಾದ್ರೂ ಒಂದು ಡಬಲ್ ಮೀನಿಂಗ್ ಇರುತ್ತೆ, ಬೈಗುಳ ಇರುತ್ತೆ, ಏನಾದ್ರೂ ಒಂದಿರುತ್ತೆ. ಆದ್ರೆ ಅದೇ ಹಳೆ ಸಾಂಗ್ ಅನಂತ್ ನಾಗ್ ಸರ್, ಲಕ್ಷ್ಮೀ ಅಮ್ಮ ಆ ತರ ಸಾಂಗ್ ಚಂದನದ ಗೊಂಬೆ ಅಂತ ಹಾಡ್ಬೇಕು ಅಲ್ದೆ, ಈಗ ನಮ್ಮ ಕಾಸಿನ್ ಸರ ಸಿನಿಮಾದ ಮೂಲಕ ಭಾಗ್ಯವಂತೆ ಅಂತ ಹಾಡ್ಬೋದು ಅವರು. ಅಂತ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಾರೆ ಶ್ರೀಧರ್ ಸರ್, ಶ್ರೀಧರ್ ಸಂಭ್ರಮ ಸರ್. ಒಂದು ಏನ್ ಗೊತ್ತಾ ಸರ್, ಒಂದು ಪರಿಪೂರ್ಣ ಸಿನಿಮಾ ಅಂತ ನನಗನ್ಸುತ್ತೆ. ಇದನ್ನ ಎಲ್ಲೋ ಒಂದ್ ಕಡೆ ಜನ ಆಕ್ಸೆಪ್ಟ್ ಮಾಡ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಬಂದ್ರೆ ಸಾಕು ಅಂತ, ಒಂದ್ಸತಿ ಬಂದ್ರೆ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ. ಸೊ ನಿಮ್ಮ ಮೂಲಕ ಆದಷ್ಟು ಜನರಿಗೆ ರೀಚ್ ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಹಾ, ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯ ಪಾತ್ರ, ಅದಕ್ಕೆ ನೀವು ನೋಡ್ಬೋದು ಮೂಗ್ಬೊಟ್ಟು, ನನ್ನ ಇಯರಿಂಗ್ಸು, ಮತ್ತೆ ತುಂಬಾ ಮುಖ್ಯವಾಗಿ ಕಾಸಿನ ಸರ. ಸೊ ಕಾಸಿನ ಸರ ಪ್ರತಿ ಎಲ್ಲಿ ಹೋದ್ರೂ ಕೂಡ, ಅಲ್ಲ ಮೇಡಮ್ ನಿಮ್ ಸಿನಿಮಾ ಕಾಸಿನ ಸರ, ನೀವ್ ಕಾಸಿನ ಸರ ಹಾಕೊಂಡೇ ಇಲ್ವಲ್ಲ, ಹಾಕೊಂಡೇ ಇಲ್ವಲ್ಲ ಅಂತ ಇದ್ರು. ಸೊ ಆ ಒಂದು ಕಾರಣಕ್ಕೆ ಕಾಸಿನ ಸರನ ಹಾಕೊಂಡು ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಈ ಒಂದು ಲುಕ್. ಹಾಗೆ ನಮ್ಮ ಸಿನಿಮಾದಲ್ಲೂ ಕೂಡ ನನ್ನ ಲುಕ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಒಂದು ಹಳ್ಳಿ ಹುಡುಗಿಯ ಪಾತ್ರ ಒಂದು ಡಿ ಗ್ಲಾಮರಸ್ ಅಂತ ನಾನು ಹೇಳಲ್ಲ. ಆ ಮನಸ್ಸಿನ ಸ್ವಚ್ಛತೆ, ಆ ಒಂದು ನೈಜತೆ, ಅದೇ ಬ್ಯೂಟಿ ಅಂತ ನನಗನ್ಸುತ್ತೆ. ನಾವು ಹೆವಿ ಮೇಕಪ್ ಮಾಡ್ಕೋಬೇಕು, ಕೂದಲಿಗೆಲ್ಲ ಕರ್ಲಿಂಗು ಸ್ಟ್ರೇಟ್ನಿಂಗ್ ಮಾಡ್ಬೇಕಾಗಿಲ್ಲ ಸರ್. ಹಳ್ಳಿ ಹೆಣ್ಮಕ್ಳು ನೀವು ನೋಡಿ ಎಷ್ಟು ಚಂದವಾಗಿರ್ತಾರೆ, ಏನೂ ಇಲ್ಲ, ಈ ತರದ ಒಂದು ಮೂಗ್ಬೊಟ್ಟು ಹಾಕೊಳ್ತಾರೆ, ಒಂದು ಕಾಸಿನ ಸರ ಹಾಕೊಳ್ತಾರೆ, ಮದ್ವೆಗೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹೂವು ಮುಡ್ಕೊಂತಾರೆ, ಆ ಬ್ಯೂಟಿನೇ ಬೇರೆ. ಸೊ ನಾನು ಹೇಳೋದು ಅದನ್ನ ಎಲ್ಲೋ ಒಂದ್ ಕಡೆ ಈ ಸಿನಿಮಾದಲ್ಲಿ ನಾವು ವಾಪಸ್ ತರ್ತಾ ಇದೀವಿ. ಇದ್ರಲ್ಲಿ ನಾವು ಆ ಬ್ಯೂಟಿ, ಆ ಒಂದು ಹೆಣ್ಣನ್ನ ಒಂದು ರೆಸ್ಪೆಕ್ಟ್ ಮಾಡುವಂತ ರೀತಿ, ಹೆಣ್ಣನ್ನ ನೋಡೋ ರೀತಿ, ಒಂದು ನಮ್ಮ ಪರಿಸರನ ನೋಡೋ ರೀತಿ, ಪ್ರತಿಯೊಂದಕ್ಕೂ ಒಂದು ಅರ್ಥ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ನಂಜುಂಡೇಗೌಡರು. ಎಲ್ಲ ಬಂದು ಸಿನಿಮಾ ನೋಡಿ, ಮಾರ್ಚ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕು.
100 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ ಎಲ್ಲರೂ ಒಂದು ಸಿನಿಮಾ